ಡಾಕ್ಟರ್ ನಮಸ್ತೆ ಸರ್ ನಮಸ್ಕಾರ ಕೂತ್ಕೊಳ್ಳಿ ಹೇಳಿ ಮಾಲಿಂಗನ್ ಕೊಡೋ ಮೆಡಿಸಿನ್ ಜೊತೆಗೆ ಈ ಸಿರಂಜು ಸೇರ್ಕೊಂಡಿತ್ತು ನಿಮ್ಮ ಆಸ್ಪತ್ರೆದ ಅಲ್ಲ ಅಂದಮೇಲೆ ಮಾಲಿಂಗ ಇದ್ದ ವಾರ್ಡ್ ಗೆ ಹೇಗೆ ಬಂತು ಇದು ನನಗೂ ಗೊತ್ತಾಗ್ತಾ ಇಲ್ಲ ಸರ್ ಯಾರೋ ಈ ಸಿರಿಂಜ್ ಅನ್ನು ತಗೊಂಡ್ ಬಂದು ಅಲ್ಲಿ ಇಟ್ಟಿದ್ರು ಅದನ್ನ ಹೇಳೋಣ ಅಂತ ನಿಮ್ಮತ್ರ ಬಂದೆ ಯಾರು ಸೇರ್ಸೋದಕ್ಕೆ ಸಾಧ್ಯ ಡಾಕ್ಟ್ರೆ ಅದು ನನಗೂ ಗೊತ್ತಾಗ್ತಾ ಇಲ್ಲ ಇನ್ಸ್ಪೆಕ್ಟರ್ ನೀವು ನನ್ನ ಮೇಲೆ ಕೇಸ್ ಹಾಕ್ತೀನಿ ಅಂತ ಮಾತ್ರ ಹೆದರಿಸಬೇಡಿ ನಮ್ಮ ಆಸ್ಪತ್ರೆ ಕಡೆಯಿಂದ ನಾನು ನಮ್ಮ ನರ್ಸ್ ಬಿಟ್ರೆ ಬೇರೆ ಯಾರು ಹೋಗಿಲ್ಲ ಇನ್ಸ್ಪೆಕ್ಟರ್ ಇಷ್ಟ ವಿಷಯನ ನಿಮ್ಮ ಗಮನಕ್ಕೆ ತಂದಿದ್ದೀನಿ ಇದನ್ನ ಏನು ವಿಚಾರಿಸಬೇಕು ಏನು ಮಾಡಬೇಕು ಅಂತ ನೀವೇ ನೋಡ್ಕೊಳ್ಳಿ ಬರ್ತೀನಿ ನೋಡಿದ್ರ ಸರ್ ಹೀಗೆ ಗೊತ್ತಾಯ್ತಾ ಮಾಲಿಂಗ ಏಕ್ ಸತ್ತ ಅಂತ ನೀವು ಸುಮ್ಸುಮ್ನೆ ನನ್ನ ಮೇಲೆ ಅನುಮಾನ ಪಟ್ರಿ ಅದಿರಲಿ ಈ ಸಿರಂಜನ್ನ ಮಾಲಿಂಗ ಇದ್ದ ವಾರ್ಡ್ಗೆ ಯಾರು ತಂದಿಡಕ್ ಸಾಧ್ಯ ಸರ್ ಅಡ್ಮಿಟ್ ಆದಾಗಿಂದ ನಾನು ಆ ವಾರ್ಡ್ ಬಾಗ್ಲಲ್ಲೇ ನಿಂತೀನಿ ಯಾರು ಬಂದಿಡೋದಕ್ಕೆ ಸಾಧ್ಯ ಇದನ್ನ ತಂದಿಟ್ಟಿರೋ ವ್ಯಕ್ತಿ ಆಸ್ಪತ್ರೆಗೆ ಬಂದಿರಲೇಬೇಕಲ್ವಾ ಹೌದು ಸರ್ ಹೇಗೆ ಕಂಡುಹಿಡಿಯೋದು ಸಿಸಿ ಕ್ಯಾಮೆರಾದಲ್ಲಿ ಕಂಡುಹಿಡಿಯಬಹುದು ಆಸ್ಪತ್ರೆಗೆ ದಿನಕ್ಕೆ ನೂರಾರು ಜನ ಬರ್ತಿರ್ತಾರೆ ಹೋಗ್ತಿರ್ತಾರೆ ಆದರೆ ಮಾಲಿಂಗನ್ ವಾರ್ಡ್ಗೆ ಯಾರು ಬಂದಿದ್ರು ಅನ್ನೋದು ಮುಖ್ಯ ಅವರಲ್ಲಿ ನಾನು ಡಾಕ್ಟರ್ ನರ್ಸ್ ಎಂಎಲ್ಎ ವಿಕ್ರಮ್ ಸಾಹೇಬ್ರು ಅವರ ಪಿಎ ಇಷ್ಟು ಜನ ಬಿಟ್ರೆ ನೀನು ಸರ್ ಏನು ಸರ್ ನಿಮ್ಮ ಮಾತಿನ ಅರ್ಥ ಇಷ್ಟು ಜನಗಳಲ್ಲೇ ಯಾರಾದರೂ ಇರಬಹುದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಂದ್ರೆ ವಿಕ್ರಮ್ ಸಿಂಹನೇ ಹಾಗೆ ಮಾಡಿರೋಕೆ ಸಾಧ್ಯ ಇಲ್ವಾ ಸರ್ ಅವರು ಹೇಳಿ ಕೇಳಿ ಎಂಎಲ್ಎ ಅವರು ಯಾಕೆ ಸಿರಾಜ್ ತಂದಿಕ್ಕಿರ್ತಾರೆ ಅದು ಅಲ್ಲದೆ ಈ ಕೇಸಿನ ಬಗ್ಗೆ ಅವರೇ ಜಾಸ್ತಿ ತಲೆ ಕೆಡಿಸ್ಕೊಂಡಿದ್ದಾರೆ ಅವರೇ ಹೇಗೆ ಕೊಲೆ ಮಾಡೋದಕ್ಕೆ ಸಾಧ್ಯ ಈ ಕೊಲೆ ಆಗಿರೋದು 10 ವರ್ಷದ ಹಿಂದೆ ಈ ಕೊಲೆಗೂ ಸಾಹೇಬ್ರಿಗೂ ಸಂಬಂಧ ಇರೋದಕ್ಕೆ ಸಾಧ್ಯನಾ ಸರ್ ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ ಆದರೆ ಸಾಕಷ್ಟು ಸಾಕ್ಷಿ ಆಧಾರ ಸಿಗ್ತಾ ಇಲ್ಲ ಅದಕ್ಕೆ ನನಗೆ ಮುಂದೆ ಯೋಚನೆ ಮಾಡೋಕಾಗ್ತಾ ಇಲ್ಲ ಏನ್ ಹೇಳ್ತಾ ಇದ್ದೀರಾ ನೀವು ನಿಮ್ಮ ಅಪ್ಪನ ಪ್ರಾಣ ತೆಗೆದ್ಬಿಟ್ಟಿದ್ದಾರಾ ದೇವ್ರೆ ಎಂತ ಕೆಲಸ ಹೋಗಿತ್ತು ಬನ್ನಿ ಗಾಡಿಯಲ್ಲಿ ಕೂತ್ಕೊಳ್ಳಿ ಹಲೋ ಆ ನಂಬರ್ ನೋಟ್ ಮಾಡಿಕೊಂಡು ನನ್ನ ನಂಬರ್ಗೆ ಮೆಸೇಜ್ ಮಾಡಿ ನಾನು ಟ್ರೇಸ್ ಔಟ್ ಮಾಡಿಸ್ತೀನಿ ಸರಿ ಸರ್ ಮಾಡ್ತೀನಿ ನೀವು ಗಾಬರಿ ಆಗಬೇಡಿ ಧೈರ್ಯವಾಗಿರಿ ನಾನು ಈಗಲೇ ಹೊರಡ್ತೀನಿ ಸಿದ್ರಾಜು ಗಾಡಿ ತಗಿ ಬೇಗ ಅವನು ಯಾರೋ ಅನ್ನೋನ್ ಪರ್ಸನ್ ನಿಮಗೆ ಫೋನ್ ಮಾಡಿ ನಿಮ್ಮ ಅಪ್ಪಂಗೆ ಸಾಯಿಸಿದ್ದೀನಿ ಅನ್ನ ಮಾತ್ರಕ್ಕೆ ನಿಮ್ಮ ಅಪ್ಪನ ಸಾಯಿಸಿರ್ತಾನೆ ಅನ್ನೋದು ಏನು ಗ್ಯಾರಂಟಿ ಸುಮ್ಮನೆ ನಿಮಗೆ ಎದುರಿಸೋಕ್ಕೆ ಈ ರೀತಿ ಹೇಳಿರ್ಬೋದು ನಾನಿರೋವರೆಗೂ ನಿಮ್ಗೆ ಯಾರು ಏನು ಮಾಡೋದಕ್ಕಾಗಲ್ಲ ಸಮಾಧಾನ ಮಾಡ್ಕೊಳ್ಳಿ ಅಲ್ಲಿ ಏನಾಗಿದೆ ಅಂತ ನೋಡೋಣ ಹೋಗಿ ನೋಡ್ಕೊಂಬನ್ನಿ ನಿಮ್ಮ ತಂದೆ ಇದ್ದಾರ ಅಂತ ಮಧುರ ನೀನು ಇಲ್ಲೇ ಇರು ನಾನು ಹೋಗಿ ಅಳ್ಸಿಂಗ ಚೆನ್ನಾಗಿ ಮಾರೆ ನೋಡು
ನೀನ್ ಹೋಗಿ ಅಲ್ಲಿ ನಿಂತ್ಕೋ, ನಾನು ಹೇಳೋವರೆಗೂ ಬರಬೇಡ. ನಿಮ್ಮಪ್ಪ ಅಂತ ಕಿಂಚಿತ್ತು ಪ್ರೀತಿ ಇಲ್ವಾ ನಿಮ್ಗೆ? ದಯವಿಟ್ಟು ದಯವಿಟ್ಟು ನಮ್ಮಪ್ಪ ಎಲ್ಲಿದ್ದಾರೆ ಅಂತ ಹೇಳಿ ಪ್ಲೀಸ್. ನಿಮ್ ಕಾಲಿಗೆ ಬೀಳ್ತೀನಿ ಸರ್, ದಯವಿಟ್ಟು ನಮ್ಮಪ್ಪ ಎಲ್ಲಿದ್ದಾರೆ ಅಂತ ಹೇಳಿ. ನಿಮ್ಮಪ್ಪನ ದೇಹ ಹಿಡ್ಕೊಂಡು ಎಷ್ಟೊತ್ತಂತ ಕಾಯ್ಬೇಕು ನಾವು? ಈ ರೋಜ್ ಆಗ ಬನ್ನಿ ಅಂದ್ರೆ ಊರೆಲ್ಲ ಸುತ್ತಾಡ್ತಾ ಇದ್ದೀರಾ? ಎಲ್ಲಿದ್ದಾರೆ ನಮ್ ತಂದೆ, ಎಲ್ಲಿದ್ದಾರೆ ಅವರು? ಏ ಯಾರು ನೀವೆಲ್ಲ, ಯಾಕೆ ಹೀಗೆ ಮಾಡ್ತಾ ಇದ್ದೀರಾ? ನಮ್ಮ ಅಪ್ಪನ ಎಲ್ಲಿಟ್ಟಿದ್ದಾರೆ ಅಂತ ಹೇಳಿದ್ರೆ ಸರಿ, ಇಲ್ಲಾಂದ್ರೆ ನಾನಂತೂ ನಿಮ್ಮನ್ನ ಸುಮ್ಮನೆ ಬಿಡಲ್ಲ. ನೋಡಿ, ನಮ್ಮ ಹತ್ರ ಪೊಲೀಸ್ ಇನ್ಸ್ಪೆಕ್ಟರ್ ಇದ್ದಾರೆ, ಎಂಎಲ್ಎ ಸಾಹೇಬ್ ಇದ್ದಾರೆ, ಇಡೀ ಊರ್ ಜನ ನಮ್ಮ ಜೊತೆ ಇದ್ದಾರೆ. ಮರ್ಯಾದೆಯಿಂದ ನಮ್ಮ ಅಪ್ಪ ಎಲ್ಲಿದ್ದಾರೆ ಅಂತ ಹೇಳ್ಬಿಡಿ ಪ್ಲೀಸ್. ಹೌದಾ, ನಿಮ್ ಕಡೆ ಪೊಲೀಸ್ ಇನ್ಸ್ಪೆಕ್ಟರ್ ಇದ್ದಾರಾ, ಎಂಎಲ್ಎ ಸಾಹೇಬ್ ಕೂಡ ಇದ್ದಾರಾ? ಆದ್ರೆ ಏನ್ ಪ್ರಯೋಜನ? ನಿಮ್ಮಪ್ಪನ ಪ್ರಾಣ ಆಲ್ರೆಡಿ ಹೊರಟೋಗಿದೆ, ಅವ್ರು ಬಂದು ನಿಮ್ಮಪ್ಪನ ಪ್ರಾಣ ಕೊಡ್ತಾರಾ? ಏ ಪಾಪಿ, ನಮ್ಮಪ್ಪನ ಕಿಡ್ನಾಪ್ ಮಾಡಿ ನಮ್ಮನ್ನ ಆಟ ಆಡಿಸ್ತಿದ್ದೀರಾ? ಕಣ್ ಮುಂದೆ ಕಾಣಿಸ್ಕೊಂಡ್ರೆ ನಾನೇ ನಿಮ್ಮನ್ನ ಕೊಂದ ಹಾಕ್ಬಿಡ್ತೀನಿ. ಏಯ್ ಚಿನ್ಕುಳ್ಳಿ, ಪಟಪಟ ಅನ್ಬೇಡ. ನನ್ ಜೊತೆ ಮಾತಾಡ್ಬೇಕಾದ್ರೆ ಧ್ವನಿ ತಗ್ಗಿಸಿರ್ಬೇಕು, ಇಲ್ಲ ಅಂದ್ರೆ ನಿಮ್ಮಪ್ಪನ ಜೊತೆಗೆ ನಾನೇ ಬೆಂಕಿ ಇಟ್ಬಿಡ್ತೀನಿ. ಹುಷಾರ್, ಐದೇ ಐದೇ ನಿಮಿಷ ನಿಮ್ಮಪ್ಪನ ದೇಹ ಬೂದಿ ಆಗೋಗುತ್ತೆ, ಪಾರ್ಸಲ್ ಕಳಿಸ್ತೀನಿ ಮನೆಗೆ, ನೋಡ್ತೀಯ. ಕೇಸ್ ವಾಪಸ್ ತಗೊಳ್ಳಿ, ಇನ್ವೆಸ್ಟಿಗೇಷನ್ ಮಾಡಿಸ್ಬೇಡಿ ಅಂದ್ರೆ ನನ್ನ ಮಾತು ಕೇಳಲ್ಲ ಅಲ್ವಾ ನೀವು? ನನಗೆ ತಾಳ್ಮೆ ಕಮ್ಮಿ. ನಿಮ್ಮಪ್ಪನ ಹೆಣ ಇಲ್ಲಿ ಅನಾಥವಾಗಿ ಬಿದ್ದಿದೆ, ನಾಯಿನ ರೀತಿನಕ್ಕಿಂತ ಮುಂಚೆ ಬಂದು ಎತ್ಕೊಂಡೋಗಿ. ದಯವಿಟ್ಟು ಎಲ್ಲಿಟ್ಟಿದ್ದೀರಂತ ಹೇಳಿ ಸರ್ ಪ್ಲೀಸ್, ನಿಮ್ ಕಾಲು ಮುಗಿತೀರಿ ಪ್ಲೀಸ್ ಹೇಳಿ. ನಿಮ್ಮಪ್ಪ ದಿನ ಎಲ್ಲಿರ್ತಾನೋ ಅಲ್ಲೇ ಇದ್ದಾನೆ. ಎಲ್ಲಿ? ನಿಮ್ಮ ಮನೇಲಿ ನೋಡಿದ್ರ? ಅಪ್ಪ ಅಪ್ಪ, ನಾನಪ್ಪ ನಿನ್ ಕೊನೆ ಮಗಳು ಮಧುರ ಬಂದಿದ್ದೀನಿ, ಕೊಂಡ್ಬಿಡಪ್ಪ. ಅಪ್ಪ ಒಂದೇ ಒಂದ್ಸಲ ಮಾತಾಡಪ್ಪ ನನ್ ಜೊತೆ. ಹೇಳ ಕಣ್ಬಿಡ.